ಇವತ್ತಿನ ಟಾಪ್ ಸ್ಟೋರಿ ಮೊದಲೇ ಕರೋನಾದಿಂದ ತತ್ತರಿಸಿರುವಂತ ಜನರಿಗೆ ಈಗ ಬೆಲೆ ಏರಿಕೆಯ ಬಿಸಿ ಕೂಡ ತಡತಾ ಇದೆ ಅದರಲ್ಲೂ ಇಂಧನ ಬೆಲೆ ಈಗ ಗಗನಕ್ಕೆ ಏರಿಕೆಯಾಗಿದೆ ದೇಶದ ಮೂರು ಮಹಾನಗರಗಳಲ್ಲಿ ಈಗಾಗಲೇ ಸೆಂಚುರಿ ಬಾರಿಸಿದೆ 100 ರೂಪಾಯಿಯ ಗಡಿ ದಾಟಿದೆ ಪೆಟ್ರೋಲ್ ಬೆಲೆ ದೇಶದ ಪ್ರಮುಖ ಮೂರು ನಗರಗಳಲ್ಲಿ ಈಗ 100 ರೂಪಾಯಿಯನ್ನು ದಾಟಿ ಪೆಟ್ರೋಲ್ ಬೆಲೆ ಮುಂದೆ ಹೋಗ್ತಾ ಇದೆ ಜೈಪುರ ಭೋಪಾಲ್ ಮುಂಬೈನಲ್ಲಿ 100 ರೂಪಾಯಿಯನ್ನು ದಾಟಿದೆ ಪೆಟ್ರೋಲ್ ಬೆಲೆ ಮುಂಬೈನಲ್ಲಿ 100 ರೂಪಾಯಿ 19 ಪೈಸೆ ಭೋಪಾಲ್ನಲ್ಲಿ 102 ರೂಪಾಯಿ 4 ಪೈಸೆ ಜೈಪುರದಲ್ಲಿ 100 ರೂಪಾಯಿ ದಾಟಿದೆ ಬೆಂಗಳೂರು ನಗರದಲ್ಲೂ ಕೂಡ ಪೆಟ್ರೋಲ್ ಬೆಲೆ ಈಗ ಗಗನಕ್ಕೇರಿದೆ 97 ರೂಪಾಯಿ 7 ಪೈಸೆ ದಾಖಲಾಗಿದೆ ಈಗ ಡೀಸೆಲ್ ಪೆಟ್ರೋಲ್ ದರಗಳನ್ನು ನಿರಂತರವಾಗಿ ಕೇಂದ್ರ ಸರ್ಕಾರ ಹೆಚ್ಚು ಮಾಡುತ್ತಾನೆ ಇದೆ ಇದರಿಂದಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ ಮೇ ತಿಂಗಳಲ್ಲಿ ಒಟ್ಟು 15 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಏರಿಕೆಯಾಗಿವೆ ಮೇ ತಿಂಗಳಲ್ಲಿ ಪೆಟ್ರೋಲ್ ಬೆಲೆ 3 ರೂಪಾಯಿ 54 ಪೈಸೆ ಹಾಗೆ ಡೀಸೆಲ್ ಬೆಲೆ 4 ರೂಪಾಯಿ 16 ಪೈಸೆ ಏರಿಕೆಯಾಗಿತ್ತು ಸೋ ಒಟ್ಟು ದೇಶದಲ್ಲಿ ಈಗ ಮೂರು ಮಹಾನಗರಗಳಲ್ಲಿ ಸೆಂಚುರಿ ಬಾರಿಸಿದೆ 100 ರ ಗಡಿ ದಾಟಿ ಪೆಟ್ರೋಲ್ ಬೆಲೆ ಈಗ ಮುಂದೆ ಹೋಗಿದೆ ಬೆಂಗಳೂರಿನಲ್ಲೂ ಕೂಡ ಜಾಸ್ತಿ ಆಗಿದೆ ನಾನು ಆಗಲೇ ಹೇಳ್ತಾ ಇದ್ದೆ ಮುಂಬೈನಲ್ಲಿ 100 ರೂಪಾಯಿ 19 ಪೈಸೆ ಇದೆ ಈಗ ಪೆಟ್ರೋಲ್ನ ಬೆಲೆ ಹಾಗೆ ಭೋಪಾಲ್ನಲ್ಲಿ 102 ರೂಪಾಯಿ 4 ಪೈಸೆ ಇನ್ನು ಜೈಪುರದಲ್ಲಿ 100 ರೂಪಾಯಿ 44 ಪೈಸೆ ಈಗ ಏರಿಕೆಯಾಗಿರುವಂತದ್ದು ಬೆಂಗಳೂರಿನಲ್ಲೂ ಕಮ್ಮಿ ಇಲ್ಲ ಬಹುಶಃ ನಾಳೆ ನಾಡಿದ್ರಲ್ಲಿ ನಾವು ಕೂಡ ಸೆಂಚುರಿ ಬಾರಿಸ್ತೀವಿ ಅಂತ ಅನ್ಸುತ್ತೆ ಯಾಕಂದ್ರೆ 97 ರೂಪಾಯಿ 7 ಪೈಸೆ ಇವತ್ತೇ ಇದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ರೇಟು ಸೋ ಇನ್ನು ಇದೇ ವಾರದಲ್ಲಿ ನಾವು ಹೀಗೆ ನೋಡ್ತಾ ಹೋದ್ರೆ ಮುಂದಿನ ವಾರದಷ್ಟರಲ್ಲಿ ನಮಗೆ ಬಹುಶಃ 100 ಗಡಿ ದಾಟಿದ್ರು ಕೂಡ ಅಚ್ಚರಿ ಇಲ್ಲ ಸೋ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಕರೋನಾ ಬಾಧಿಸ್ತಾ ಇದೆ ಲಾಕ್ಡೌನ್ ನಿಂದ ಜನ ತತ್ತರಿಸಿ ಹೋಗ್ತಾ ಇದಾರೆ ಜನರ ಹತ್ರ ತಿನ್ನೋದಕ್ಕೆ ಅನ್ನ ಇಲ್ಲ ಓಡಾಡೋದಕ್ಕೆ ದುಡ್ಡಿಲ್ಲ ಅವರ ಹತ್ರ ಹಾಗೆ ಇರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಬೆಲೆ ಏರಿಕೆಯ ಬಿಸಿ ಈಗ ಗ್ರಾಹಕರನ್ನ ತಡ್ತಾ ಇದೆ ಹಾಗೆ ಸೆಂಚುರಿ ಬಾರಿಸ್ತಾ ಇರುವಂತಹ ಒಂದು ಪೆಟ್ರೋಲ್ ಇದೆ ಇವತ್ತಿಂದ ಅಂತ ಅಲ್ಲ ಲಾಸ್ಟ್ ಟೈಮ್ ಕೂಡ ನಾವು ಮೇ ಅಲ್ಲಿ ನೋಡಿದ್ರು ಕೂಡ ಹೆಚ್ಚು ಏರಿಕೆ ಆಗ್ತಾ ಇರುವಂತದನ್ನ ನೋಡಿದೀವಿ 15 ಬಾರಿ ಈಗಾಗಲೇ ಏರಿಕೆಯನ್ನ ಕಂಡಿದೆ ಬಹುಶಃ ಒಂದನ್ನ ಅಬ್ಸರ್ವ್ ಮಾಡಬಹುದು ಈಗ ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಏನು ನಡೀತು ಆ ಟೈಮ್ನಲ್ಲಿ ತಟಸ್ಥವಾಗಿತ್ತು ಎಲ್ಲೂ ಕೂಡ ಚೇಂಜಸ್ ಇರಲಿಲ್ಲ ಎಲ್ಲಾ ಪೆಟ್ರೋಲ್ ಬೆಲೆಗಳು ಕೂಡ ಎಲ್ಲೆಲ್ಲಿದ್ವೋ ಅದೇ ರೇಟ್ ಅನ್ನ ಮೇಂಟೈನ್ ಮಾಡಿದ್ರು ಒನ್ಸ್ ಎಲೆಕ್ಷನ್ ಮುಗೀತು ರಿಸಲ್ಟ್ ಬಂತು ಏನೇನಾಯ್ತು ಅನ್ನುವಂಥದ್ದೆಲ್ಲವೂ ಕೂಡ ಗೊತ್ತಾದ ತಕ್ಷಣ ಮತ್ತೆ ಅಗೇನ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಇದು ಈಗ ಖಂಡನೆಗೆ ಕಾರಣ ಆಗ್ತಾ ಇರುವಂಥದ್ದು ಸೊ ನಿಮಗೆ ಬೇಕಾದಾಗ ಅಥವಾ ನಿಮಗೆ ವೋಟ್ ಬೇಕು ಅಂತ ಹೇಳಿದ ಟೈಮ್ನಲ್ಲಿ ನೀವು ಪೆಟ್ರೋಲ್ ಬೆಲೆನ ಹಾಗೇ ಮ್ಯಾನೇಜ್ ಮಾಡ್ಕೊಂಡು ಬಂದ್ಬಿಡ್ತೀರಿ ಇನ್ನಿಲ್ಲ ನಮಗೇನು ಜನರಿಂದ ಏನೂ ಆಗಬೇಕಾಗಿಲ್ಲ ಅವ್ರೇನು ವೋಟ್ ಆಗಬೇಕಾಗಿಲ್ಲ ಅಥವಾ ಅವರಿಂದ ನಮಗೆ ಇನ್ನೇನು ಆಗಬೇಕಾಗಿಲ್ಲ ಅಂದಾಗ ಏಕಾಏಕಿ ನೀವು ಈ ರೀತಿ ಪೆಟ್ರೋಲ್ ಬೆಲೆಗಳನ್ನು ಜಾಸ್ತಿ ಮಾಡ್ತೀರಿ ಅನ್ನುವಂಥ ಒಂದು ಆಕ್ರೋಶ ಈಗ ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ